ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ನಿಕೋಲಸ್ ಕೋಪರ್ನಿಕಸ್ ಅವರು ಇದೇ ಸೌರ ಕೇಂದ್ರ ಮಾದರಿಯನ್ನ ಪ್ರತಿಪಾದಿಸಿದರು. ಇನ್ನು ಸೌರಯುಗದ ಬಗ್ಗೆ ಹೇಳ್ಬೇಕಂತಂದ್ರೆ ಸೌರಯುಗದಲ್ಲಿ ಕೇಂದ್ರ ಬಿಂದುವೇ ಸೂರ್ಯ. ಸೂರ್ಯನಿಗೆ ಸಮೀಪವಾದ ಗ್ರಹ ಬುಧ ಗ್ರಹ. ಬುಧ ಗ್ರಹದ ಬಗ್ಗೆ ಹೇಳ್ಬೇಕಂತಂದ್ರೆ ಬುಧ ಗ್ರಹ ಅತಿ ಹೆಚ್ಚು ಕಂದ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನಾನು ಕೋಟೆ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗವೆಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ನಾವು ವಸ್ತುಗಳನ್ನು ನೋಡಲು ಬೆಳಕು ಬೇಕು. ವಸ್ತುವಿನ ಮೇಲೆ ಬಿದ್ದ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸುವುದರಿಂದ ಆ ವಸ್ತುಗಳು ನಮಗೆ ಗೋಚರಿಸುತ್ತವೆ. ಈ ಪ್ರಯೋಗದಲ್ಲಿ ಸರಳ ಏಕರೇಖಾಗದ ಮೂರು ರಂಧ್ರಗಳನ್ನು ರಚಿಸಲಾಗಿದೆ. ಈ ಮೂರು ರಂಧ್ರಗಳ ಮೂಲಕ ಈ ಮಾನು ಉರಿದಿರುವ ಮಣ್ಣಿನ ಬತ್ತಿಯನ್ನು ನೋಡಿದಾಗ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಬ್ಯಾಟ್ರಿ ಪವರಿಂದ ಚಾಲನೆ ಆಗುತ್ತಿರುವ ಬೋಟ್ ಸರ್. ಬ್ಯಾಟ್ರಿ ಎಷ್ಟು ಪವರ್ ಅನ್ನು ಹೊರಗುತ್ತಿದೆ ಅದರ ಮೂಲಕ ಬೋಟ್ ಚಾಲನೆ. ಹೇಳು, ನೀ ಹೇಳಮ್ಮ. ವಸ್ತು ಕಾಣಿಸ್ತದ? ಇಲ್ಲ ಸರ್. ಗಾಳಿ ಬೀಸುವಾಗ ಗಾಳಿಯ ಕಡೆಗಳ ಇದಕ್ಕೆ ಎರಡು ಕವಲುಗಳಿವೆ. ಇದನ್ನು ರಬ್ಬರ್ ತಾಳಿಗೆ ತಾಳಿಸಿದಾಗ ಶಬ್ದ ಉಂಟು ಮಾಡುತ್ತದೆ. ಇದನ್ನು ಆವೃತ್ತಿ ಎಂದು ಕರೆಯುತ್ತೇವೆ. ಇದನ್ನು 256 ದಾರಿ ರನ್ನಿಂಗ್ ಇದ್ದಂಗೆ ಕಾಣಿಸ್ತದೆ. ಚಲನಚಿತ್ರಗಳು ಇದೇ ಗಾಳಿ ಹಿಡಿದಾಗ ಈ ಗಾಳಿ ಗಾಳಿಗೆ
ರೈಟ್. ಸರಿ ಸರಿ. ಕಿಡಿಕಿ ತೆಗಿರ ಸೆಲೆಕ್ಷನ್ ಆತ್ರಿ ಅವರು ಗಲಾಟೆ ಆಗ್ತದೆ ಸರ್, ಲೇಟ್ ಆಯ್ತು ಜನರಿಗೆ
ಈ ಅಲೋನ್ಸ್ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಸದಸ್ಯರು ಮತ್ತು ವಿಜ್ಞಾನ ಶಿಕ್ಷಣ ಚಂದ್ರಶೇಖರ್ ಅವರು ಶಾಲೆಗಳ